ಇದು ಯುವಕರಿಗೆ ದೊಡ್ಡ ಅನ್ಯಾಯವನ್ನು ಮಾಡಿರ್ತಕ್ಕಂಥದ್ದು ಯಾರು ಮಾಡಿದ್ರೆ ಅದು ಶ್ರೀಮಾನ್ ನರೇಂದ್ರ ಮೋದಿ. 107 ಕೋಟಿ ಇದ್ದಾರೆ, 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಪ್ರತಿ ವರ್ಷ ಅಂತ ಹೇಳಿದ್ರು. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ 8 ವರ್ಷಗಳಾಯಿತು. 8 ವರ್ಷಗಳಾಯಿತು ಅಂದರೆ ಎಷ್ಟು ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು? 16 ಕೋಟಿ ಉದ್ಯೋಗಗಳು ಸೃಷ್ಟಿಯಾಗಬೇಕಾಗಿತ್ತು. GST ಬರೋದಕ್ಕಿಂತ ಮುಂಚಿತವಾಗಿ, ಡಿಮಾನಿಟೈಸೇಷನ್ ಆಗೋದಕ್ಕಿಂತ ಮುಂಚಿತವಾಗಿ, ಕೊರೋನಾ ರೋಗ ಬರೋದಕ್ಕಿಂತ ಮುಂಚಿತವಾಗಿ MSMEಗಳು ಸೃಷ್ಟಿ ಮಾಡಿದಂಥ ಉದ್ಯೋಗ 10 ಕೋಟಿ. 10 ಕೋಟಿ. ಈಗ ನರೇಂದ್ರ ಮೋದಿಯವರು GST ಡಿಮಾನಿಟೈಸೇಷನ್ ಬಂದ ಮೇಲೆ ಅದು 2.5 ಕೋಟಿಗೆ ಇಳಿದಿದೆ. 2.5 ಕೋಟಿ, ಫ್ರಮ್ 10 ಕ್ರೋರ್ಸ್ ಟು 2.5 ಕ್ರೋರ್ಸ್. ಹೂ ಇಸ್ ರೆಸ್ಪಾನ್ಸಿಬಲ್? ಮಿಸ್ಟರ್ ನರೇಂದ್ರ ಮೋದಿ. ಇದು ಯುವಕರಿಗೆ ದೊಡ್ಡ ಅನ್ಯಾಯವನ್ನು ಮಾಡಿರ್ತಕ್ಕಂಥದ್ದು ಯಾರು ಮಾಡಿದ್ರೆ ಅದು ಶ್ರೀಮಾನ್ ನರೇಂದ್ರ ಮೋದಿ. BJPಯ ಕೇಂದ್ರ ಸರ್ಕಾರ 107 ಕೋಟಿ ಇದ್ದಾರೆ, 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಪ್ರತಿ ವರ್ಷ ಅಂತ ಹೇಳಿದ್ರು. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ 8 ವರ್ಷಗಳಾಯಿತು. 8 ವರ್ಷಗಳಾಯಿತು ಅಂದರೆ ಎಷ್ಟು ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು? 16 ಕೋಟಿ ಉದ್ಯೋಗಗಳು ಸೃಷ್ಟಿಯಾಗಬೇಕಾಗಿತ್ತು. GST ಬರೋದಕ್ಕಿಂತ ಮುಂಚಿತವಾಗಿ, ಡಿಮಾನಿಟೈಸೇಷನ್ ಆಗೋದಕ್ಕಿಂತ ಮುಂಚಿತವಾಗಿ, ಕೊರೋನಾ ರೋಗ ಬರೋದಕ್ಕಿಂತ ಮುಂಚಿತವಾಗಿ MSMEಗಳು ಸೃಷ್ಟಿ ಮಾಡಿದಂಥ ಉದ್ಯೋಗ 10 ಕೋಟಿ. 10 ಕೋಟಿ. ಈಗ ನರೇಂದ್ರ ಮೋದಿಯವರು GST ಡಿಮಾನಿಟೈಸೇಷನ್ ಬಂದ ಮೇಲೆ ಅದು 2.5 ಕೋಟಿಗೆ ಇಳಿದಿದೆ. 2.5 ಕೋಟಿ, ಫ್ರಮ್ 10 ಕ್ರೋರ್ಸ್ ಟು 2.5 ಕ್ರೋರ್ಸ್. ಹೂ ಇಸ್ ರೆಸ್ಪಾನ್ಸಿಬಲ್? ಮಿಸ್ಟರ್ ನರೇಂದ್ರ ಮೋದಿ. ಇದು ಯುವಕರಿಗೆ ದೊಡ್ಡ ಅನ್ಯಾಯವನ್ನು ಮಾಡಿರ್ತಕ್ಕಂಥದ್ದು ಯಾರು ಮಾಡಿದ್ರೆ ಅದು ಶ್ರೀಮಾನ್ ನರೇಂದ್ರ ಮೋದಿ. BJPಯ ಕೇಂದ್ರ ಸರ್ಕಾರ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.